ಏ ನೀವು ಯುದ್ಧನ್ ನಂಬಿ ಒಳಗಲ್ಲ ಇನ್ನ ಅಂದ್ರೆ ನಿಮಗೂ ಕುದುಮರಿ ಹಿಡ್ದೈತೆ ಅವ್ರು. ಇಲ್ಲ ಮಾಸ್ತರ, ಇದು ಹೆಂಗ ಐತೆ ಅಂದ್ರನ, ಯಾಕಂದ್ರ ಪರಮೇಶ್ವರನ ವಿಷ್ಣುನ ಬ್ರಹ್ಮ ಮಹೇಶ್ವರನ ನಂಬಿಕರಿಂದ ಈ ಜಗತ್ತದೊಳಗೆ ಯಾವ ಅವನ ಮ್ಯಾಲ ಭಕ್ತಿ ಇಟ್ಟಿಕೆರಿಂದ ಯಾವ ಪ್ರೇಮದಿಂದ ದುಡುಕಿ ಮಾಡತಾನಲ್ಲ ಅವಾಗ ಮಾತ್ರ ಎಂದೆಂದು ಸಾವಿಲ್ಲ. ಅವಾಗ ಭಗವಂತ ಬಂದು ಯಾವ ಮಹಿಳೆಯರ ಬಾಂಧಕ್ಯರಿಂದ ಕೊಟ್ಟು ಹೋಗ್ತಾನ, ಅವಾಗ ಮುಕ್ತಿ ಪಡಿತಾನ. ಅವಾಗ ಅದಕ್ಕೇನ್ ಹೇಳ್ತಾರ, ವಿದ್ಯಾನಿಯನ್ನ ನಂಬಿ ಒಳಗಾಲ ಇದೀನಿ ಅಂದಾಗ ನಿನಗೆ ಚಿಂತೆ ಬಿದ್ದದ. ನೀವೊಂದು ಬ್ಯಾರೇ ಅಂದ್ರೆ ಅದಕ್ಕಂದ್ರೆ ಯಾಕಂದ್ರ ಮಾಸ್ತರ, ಈ ಹೆಣ್ಣು ಮಕ್ಕಳು ನಂಬಿದವರು, ಹೆಣ್ಣು ಮಕ್ಕಳಾಗಲಿ ಒಂದು ಭೂಮಿ ಆಗಲಿ ಒಂದು ಹಣ್ಣಾಗಲಿ ಇದನ್ನ ನಂಬಿದ್ರ ಮಾತ್ರ ಒಳಗಾಲಾಗಿ ಹೋಗ್ತಾರ. ಯಾಕಂದ್ರ ನೋಡ ಮಾಸ್ತರ, ಎಷ್ಟೋ ಮಂದಿನ ಕೃತಾತ್ರೇತ ದೋಪಾರ ಕಲವಿಗ ಒಂದು ರಾಮಾಯಣಿ ಆಗಲಿ ಒಂದು ಮಹಾಭಾರತ ಆಗಲಿ ಒಂದು ಮೂಲ ಸ್ತಂಭ ಆಗಲಿ ಒಂದು ಬ್ರಹ್ಮಾಂಡ ಪುರಾಣ ಆಗಲಿ ವೈವರ್ತ ಪುರಾಣ ಆಗಲಿ ಶಿವಪುರಾಣ ಆಗಲಿ ಮಾರ್ಖಂಡ್ಯ ಪುರಾಣ ಆಗಲಿ ಎಲ್ಲಾದ್ರೊಳಗೆ ಏನ್ ಮಾಡ್ಯಾರ ಇವ್ರು ರವುಗಳು ಇದ್ದವ್ರ ಕರೆ ಏನ್ ಮಾಡ್ಯಾರ ಅಂದ್ರೆ ಒಬ್ಬೊಬ್ಬರು ಬಾಳೆ ಒಂದು ಅಳಗಾಲ ಹಚ್ಚಾರು ಯಾರು ಇವ್ರು ರವುಗಳು ಅಳಗಾಲ ಆಗಂಗಿಲ್ಲ. ನೀ ಪರಮಾತ್ಮ ನಾಮಸ್ಮರಣೆ ಮಾಡ್ತೀನಿ ಹೆಂಗ್ ಅಳಗಾಲ ಆಗತಿ ಎಲ್ಲಿ? ಅದಕ್ಕಾಗಿ ಮಾಸ್ತರ ಏನ್ ಹೇಳ್ತಾರಪ್ಪ ಅಂತಂದ್ರ, ಪರಮಾತ್ಮನು ಹಂತವ ದೊಡ್ಡವದಾನ, ಜಗದ ಭರಿತಾನು ಹಂತವ ಶ್ರೇಷ್ಠದಾನ, ಸೃಷ್ಟಿಕರ್ತ ಪರಮಾತ್ಮ ಅಂದ್ರ ಬಹಳ ಜಗತ್ತದೊಳಗ ದೊಡ್ಡವದಾನ. ಅವಿಲ್ಲಾರ್ದ ಈ ಭೂಮಿ ತೆಲಿ ಮ್ಯಾಗ ಒಂದು ಹುಲ್ಲು ಕಡ್ಡಿ ಸಹಿ ತಳಿಗಾಡಂಗಿಲ್ಲ ಅಂತ ಹೇಳ್ತಾರ ಜ್ಞಾನಿಗಳು. ಪರಮಾತ್ಮ ಬೇಕಲ್ಲ, ಅದಕ್ಕಾಗಿ ಈ ಪರಮಾತ್ಮನ ಮ್ಯಾಲೆ ಯಾವ ಭಕ್ತಿ ಇಡ್ತಾನ, ಭಾವ ಶುದ್ಧ ಇಡ್ತಾನ, ತನ್ನಲ್ಲಿರ್ತಕ್ಕಂಥ ಅಹಂಕಾರಗಳನ್ನ ತೆಗದು ಯಾವ ಬದಿಗಿಡ್ತಾನ, ಅವಿಗೆ ಏನಪ್ಪಾ ಅಂತಂದ್ರ ಪರಮಾತ್ಮ ಯಾವತ್ತು ಆದ್ರೂ ಬಂದ ಒಂದ್ ಸದಾ ಕಾಲ ಬಂದಕ್ಕಿಂತ ಅನ್ನ ನೀರವನ್ನ ಕೊಡ್ತಾನ ಅಂತ ಹೇಳ್ತಾರ ಜ್ಞಾನಿಗಳು. ಇವರ ಪಾರ್ವತಿನ ನಂಬಿದ್ರು ಒಳಗಾಲ ಆಗ್ತಾರ, ಲಕ್ಷ್ಮಿನ ನಂಬಿದ್ರು ಒಳಗಾಲ ಆಗ್ತಾರ, ಮತ್ತೆ ಇದು ಅಲ್ಲಾರ್ದ ಇವರ ಸರಸ್ವತಿನ ನಂಬಿದ್ರು ಒಳಗಾಲ ಆಗ್ತಾರ. ಯಾಕಂದ್ರ ಈ ಹೆಣ್ಮಕ್ಳ ನಂಬಿಕೆಯಿಂದ ಜಗತ್ತದೊಳಗ ಬಾಳೆ ಮಾಡಬೇಡ್ರಿ ಅಂತೇಳಿ ಕವಿಗಳು ಹೇಳ್ತಾರ. ಈಗ ಹೆಣ್ತಿನ ಮಾಡ್ಕೊಂಡ್ರು ಮಾಸ್ತರ ಹೆಂಗಪ್ಪ ಅಂದ್ರ ಅವ್ರ ಆಜ್ಞೆದಾಗ ನಾವಿರಬಾರದು, ಹೆಂಡತಿ ಆಜ್ಞೆದಾಗ ನಾವಿರಬಾರ್ದು, ಅಕ್ಕಿ ಆಜ್ಞೆದಾಗ ಇದ್ರ ಒಳಗ ಆಟ ಮಾಡ್ತಾಳ ಅಕ್ಕಿ ಅಕ್ಕಿ. ಯಾಕಂದ್ರ ನೋಡ್ರಿ ನಾವು ತಂದದ ನಾಯಿ ಅದ, ಅದು ನಾವು ತಂದದ ನಾಯಿ ಅಂದ್ರೆ ನೀ ತಪ್ಪು ತಿಳ್ಕೊಂಡಿ ಹುಡುಗಿ ಮತ್ತ ಯಾಕಂದ್ರ ಅದ ಮಾತ್ ಹಂಗಿರ್ತದ. ಅದಕ್ಕಾಗಿ ಅದನ್ನ ಎಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರ ನಾಯಿಗೆ ಅಡಿಗೆ ಮಣಿ ತೋರಿಸಬಾರ್ದಾಗ್ತದ. ನಾಯಿ ಎಲ್ಲಿ ಇರ್ತದ್ರಿ, ಬಾಗಿಲು ಹೊರಗೆ ಇರ್ಬೇಕಿರ್ಲಿ. ಇವನ್ ಏನ್ ಮಾಡ್ಬೇಕಂದ್ರ ಇವ್ ನಮ್ಮ ಅಂಡ್ರದಾಗ ಇಟ್ಕೊಂಡು ಕುಂದ್ರಂದ್ರ ಕುಂದ್ರಬೇಕು, ಹೇಳಂದ್ರೆ ಹೇಳಬೇಕು, ತವ್ರ ಮನೆಗೆ ಸಜ್ಜಾಗ ಅಂದ್ರೆ ಹೋಗ್ಬೇಕ, ಇವತ್ತು ಬ್ಯಾಡ ಅಂದ್ರೆ ಮನ್ಯಾಗ ಕುಂದ್ರಬೇಕು, ರೊಟ್ಟಿ ಮಾಡಂದ್ರ ಮಾಡ್ಬೇಕು, ಉಗಿ ಅಂದ್ರೆ ಉಗಿಬೇಕು, ಕುಂದ್ರಂದ್ರೆ ಕುಂದ್ರಬೇಕು, ಹೇಳಂದ್ರೆ ಹೇಳಬೇಕ. ಯಾಕಂದ್ರ ನೀ ನನ್ನ ಕೈಯಾಗಿಂದ ಹೆಂಗಪ್ಪ ಅಂದ್ರೆ ಒಂದ ಡಂಬರ್ ಕತ್ತಿದ್ದಂಗ. ಈ ಮಶೀಬ್ ನಾಳ್ ಹುಡುಗ್ರಿಯ ಮತ್ತ ನಿಮಗಲ್ಲ, ಈ ಮಶೀಬ್ ನಾಳ್ ಹುಡುಗದಲ್ಲ, ಈ ಕಂಬಗಿ ಸುರೇಶ್ ಅನ್ನ ಕೈಯಂದ್ ಒಂದ್ ಡಂಬರ್ ಕತ್ತಿದ್ದಂಗ. ಅದಕ್ಕಾಗಿ ತಂಗಿ ನಾ ಹೇಳಿದಂಗ ನೀ ಕೇಳಬೇಕಾಗ್ತದ, ನಾನು ಬಿಟ್ರೆ ಮಾತ್ರ ನಿನಗೆ ಎಲ್ಲಿ ಸದ್ಗತಿ ಇಲ್ಲ, ಮೋಕ್ಷ ಇಲ್ಲ, ಮುಕ್ತಿ ಇಲ್ಲ. ಮತ್ ನೀ ಹೇಳಿರ ಸದ್ಗತಿ ಮತ್ತ ಮೋಕ್ಷ ಮುಕ್ತಿ ಹೊಂದಿದ್ದೆ ಅಂದ್ರಣ, ಮತ್ ಇದು ಅಲ್ಲಾರ್ದ ಒಂದ್ ಶಬರಿ ತರ್ತಾಡ್ರಿ ಆಕಿ, ಬಹಳ ಜಾಬದಿ ಮರಿ ಐತಿ. ಎಲ್ಲಾರು ಮುಕ್ತಿ ಆಗ್ಯಾರ ಕರೆ, ಶಬರಿ ಗಾಂಡಿ ಇಲ್ಲಾರ್ದ ಮುಕ್ತಿ ಆಗ್ಯಾರ ಅಂತ ಹೇಳ್ತಾಳ, ಆಕಿನ ಮೂಗು ಕೊಯ್ತಾನೆ ಎಲ್ಲಿ ಮುಕ್ತಿ ಹೊಂದ್ಯಾಳ ಅಂತೇಳಿ ಅದನ್ನು ಬಿಡಂಗಿಲ್ಲ. ನಿನ್ನ ತಿಡ್ ತೆಗಿತಾನೆ ಬಿಡಂಗಿಲ್ಲ. ಇವತ್ತು ಐರ ಸಂಘ ಗ್ರಾಮದಾಗ ನೀ ಹೆಂಗ ಬರ್ತಿ ಬಾ, ಆದರ ಹಿಡ್ದ ಬಾ, ಆದರ ಹಿಡ್ದು ಹಡ್ಕಿ ಮಾಡುನು. ಇರ್ಲಿ ಮಾಸ್ತರ ನಡಿಲಿ. ಆತನೇ ಓ ರೈಷ ಶ್ರೀ ಮುರಗೇಶ, ಆತನೇ ಓ ರೈಷ ಶ್ರೀ ಮುರಗೇಶ, ಏ ಸಿದ್ದೇಶ್ವರ ಗಾನಂದೆ ಧನೇನಾದೇನ ಶಂಕರ ನೆನ್ನ ನಂಬೆ ಧನೇನಾದೇನ ಧನ್ಯ.